ಈಗ ತಿಂಡಿ ಆಗಿದೆ ಸೊರಬಲ್ಲಿ. ಫ್ರೆಂಡ್ಸ್ ನೋಡಿ, ಇದು ನಿಪ್ಲಿ ಫಾಲ್ಸ್. ಈ ನಿಪ್ಲಿ ಫಾಲ್ಸಿಗೆ ನೀವು 3 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಫ್ರೆಂಡ್ಸ್ ನೋಡಿ, ನಾವು ನಿಪ್ಲಿ ಫಾಲ್ಸಿಗೆ ಬಂದಿದ್ದೀವಿ. ಆನ್ ದ ವೇ ಟು ಜೋಗ್ ಫಾಲ್ಸ್ ಇದೆ. ಏನೇನೋ ಇಲ್ಲ ನೀರು. ಲಾಸ್ಟ್ ಟೈಮ್ ಬಂದ ಹಿಂದಿನ ವರ್ಷ ಹೋದಾಗ ತೆಗೆದಿದ್ದ ವಿಡಿಯೋ ಇದು ನೋಡಿ. ಹೊಳೆ ಎಷ್ಟು ಸಂಪೂರ್ಣವಾಗಿ ಫುಲ್ಲಾಗಿ ಹರಿಯುತ್ತಿದೆ. ಮಾನ್ಸೂನ್ ರೈನಿ ಸೀಸನ್ನಲ್ಲಿ ಇಲ್ಲೆಲ್ಲ ಶಾಪ್ ಇರ್ತವೆ. ಮೆಕ್ಕೆಜೋಳ ನಿಮಗೆ ಬ್ರೇಕ್ಫಾಸ್ಟು, ಚಿತ್ರಾನ್ನ, ಅವಲಕ್ಕಿ, ಮಂಡಕ್ಕಿ ಎಲ್ಲ ಸಿಗುತ್ತೆ ನೋಡಿ. ಇದು ಸ್ಟಾಲ್ಸ್ ಹೊರಗಡೆ ಇತ್ತು ಲಾಸ್ಟ್ ಇಯರು. ಇಲ್ಲೆಲ್ಲ ನಿಮಗೆ ಜೋಳ ಎಲ್ಲವೂ ಇದ್ದಾಗ, ಎಲ್ಲರೂ ನೆಂಟರೆ, ಇಲ್ದಿದ್ದಾಗ ಎಲ್ಲರೂ ಅಪರಿಚಿತರೆ ಅಂದಂಗೆ. ಸೊ ವಾತಾವರಣ ಮಂಕಾದರೇನು, ಮನಸ್ಸು ಮಂಕಾಗದಿರಲಿ ಅಂತ ಹೇಳಿಕೊಂಡು ಈಗ ತಿಂಡಿ ಆಗಿದೆ ಸೊರಬಲ್ಲಿ. ಇಡ್ಲಿ ಮತ್ತು ಪಲಾವ್ ತಿಂದ್ವಿ. ಈಗ ಫ್ರೆಂಡು ಇದ್ದಾರೆ ನಮ್ಮ ಜೊತೆಗೆ, ಮುಸ್ತಫಾ. ಸೊ ಈಗ ಇಟ್ರಿನರಿ ಪ್ಲ್ಯಾನ್ ಇವ್ರು ಮಾಡಿದ್ದಾರೆ, ಏನೇನು ರೂಟ್ ಪ್ಲ್ಯಾನ್, ಹೆಂಗೆ ಹೋಗ್ಬೇಕು, ಏನೇನು ಎಲ್ಲೆಲ್ಲ ಅಂತ. ಸೊ ಈಗ ಎಲ್ಲ ಚೆಕ್ ಮಾಡ್ಕೊಂಬಿಡೋಣ ಪ್ಲ್ಯಾನ್ ಏನು ಮಾಡಿದ್ದಾರೆ ಅಂತ. ಅಬ್ ಕಾಂಗೂಜಿ ಜಾನೆಂಗ ಸೀದಾ ಕಾಂಗು ಜಾನೆಂಗ ಅಬ್ ಜೋಗ್ಸ್ ಕೂಕಿ ಜೋಗ್ ಫಾಲ್ಸ್ ಕೂಕಿ ಸೀದಾ 1 ಅವರ್ ಜೋಗ್ ಫಾಲ್ಸ್ ಸೊರಬಿಂದ ಜೋಗ್ ಫಾಲ್ಸಿಗೆ 50 ಕಿಲೋಮೀಟ್ರ್ ಇದೆ. ಅಂದರೆ 1 ಅವರ್ ಜರ್ನಿ ಇಲ್ಲಿಂದ. ಸೊ ಅಲ್ಲಿ ನೀರಿದೆ ಅಂತೆ, ಹೋಗೋಣ ಫಾಲ್ಸಿಗೆ. ರಾಜ ರಾಣಿ ರೋರೋರ್ ರಾಕೆಟ್ ಎಲ್ಲ ಫಾಲ್ಸ್ ನೋಡಿಕೊಂಡು ಅಲ್ಲಿಂದನೇ ನೆಕ್ಸ್ಟ್ ಹಂಗೆ ಕಂಟಿನ್ಯೂ 1 ಅವರಿಗೆ ಹೋಗೋಣ. ಇದೆ ಸಿದ್ದಾಪುರ. ಸಿದ್ದಾಪುರಿಂದ ಜೋಗ್ ಫಾಲ್ಸ್ ಒಂದು 20 ಕಿಲೋಮೀಟ್ರ್ ಇದೆ. ಫ್ರೆಂಡ್ಸ್ ನೋಡಿ, ಇದು ನಿಪ್ಲಿ ಫಾಲ್ಸ್. ಈ ನಿಪ್ಲಿ ಫಾಲ್ಸಿಗೆ ನೀವು 3 ಕಿಲೋಮೀಟ್ರ್ ಇದೆ ಇಲ್ಲಿಂದ ಹೋಗ್ಬೋದು. ಯಾವ ರೂಟಲ್ಲಿ ಬರುತ್ತೆ ಅಂದರೆ ನಿಮಗೆ ಜೋಗ್ ಫಾಲ್ಸ್ ರೂಟಲ್ಲಿ ಬರುತ್ತೆ. ಚೆನ್ನಾಗಿದೆ. ಆಮೇಲೆ ಮಾಲೂಮೆ ಈ ನಿಪ್ಲಿ ಫಾಲ್ಸ್ ಜೋಗ್ ಫಾಲ್ಸ್ ರೂಟಲ್ಲೇ ಇದೆ, ಸಿದ್ದಾಪುರ ಆದಮೇಲೆ ಬರುತ್ತೆ. ಭಾರಿ ಚೆನ್ನಾಗಿದೆ ಇದು, ಒಂದ್ಸತಿ ನೀವು ನೋಡ್ಬೋದು. ಆಮೇಲೆ ಆಯ್ತೆ ಅವಜಿ ಪರ್ಸು ಗೈಸಲ್ಲಿ. ಹಾಂ ಯಾವ ಬಲೆ? ಹ್ಞೂ ಏತ ರಸ್ತ ಮಾಲೂಮ. ಏನೇನು ಬ್ಲಾಲೇಗೆ ಜಾತು ಸೀದಾ ಹೋಗುದ ಜೊತೆ. ಇದು ನೋಡಿ ದಾರಿ ಹೇಗಿದೆ, ಎಷ್ಟು ಕೂಲ್ ಆಗಿದೆ, ಎನ್ವಿರಾನ್ಮೆಂಟ್ ಎಷ್ಟು ಚೆನ್ನಾಗಿದೆ. ನೀರು ಇದೆ ಇಲ್ಲ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಅದು ಡ್ಯಾಮಿಂದ ಬರುತ್ತೆ ನೀರು, ಒಂದು ಹೊಳೆ ಟೈಪ್ ಹರಿಯುತ್ತೆ ನೀರು. ಸೂಪರ್ ಆಗಿದೆ ಅದನ್ನು. ಆದರೆ ಈಗ ಮಳೆ ಬಂದಾಗ ಬಂದಿದ್ವಿ, ಈಗ ನೋಡೋಣ ಯಾವ ಥರ ಇದೆ ಅಂತ. ಮಳೆ ವಾಟ್ರ್ ಇದ್ರೆ ಅದರಾಗೆ ನೀರಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಹುಸೂರು ಫಾಲ್ಸ್ ಅಂತಾರೆ, ನಿಪ್ಲಿ ಫಾಲ್ಸ್ ಅಂತಾರೆ. ಏನೇನೂ ಇಲ್ಲ, ಐ ಥಿಂಕ್ ನೀರೇ ಇಲ್ಲ. ಇಲ್ಲ ಅಂದರೆ ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ಸು, ಇಲ್ಲೆಲ್ಲ ಶಾಪ್ ಇರ್ತಿದ್ವು, ಮೆಕ್ಕೆಜೋಳ ನಿಮಗೆಲ್ಲ ಇರ್ತಿತ್ತಿಲ್ಲಿ. ಏನೂ ಇಲ್ಲ, ಐ ಥಿಂಕ್ ನೀರಿಲ್ಲ. ನೀರಿದ್ದಾಗನೇ ನಿಪ್ಲಿ ಫಾಲ್ಸ್.
ಐಸಾದ ಭಾರಿ ಐಜಿಯೇ ಏ ಏನೇನು ಇಲ್ಲ ಫ್ರೆಂಡ್ಸ್. ನೋಡಿ, ನಾವು ನಿಪ್ಲಿ ಫಾಲ್ಸಿಗೆ ಬಂದಿದ್ದೀವಿ. ಆನ್ ದ ವೇ ಟು ಜೋಗ್ ಫಾಲ್ಸ್ ಇದೆ. ಏನೇನೂ ಇಲ್ಲ ನೀರು. ಲಾಸ್ಟ್ ಟೈಮ್ ಬಂದಾಗ ನಿಮಗೆ ಒಂದು ಲಾಸ್ಟ್ ಇಯರು ವೀಡಿಯೋ ಅಪ್ಲೋಡ್ ಮಾಡಿದ್ವಿ, ಅದನ್ನು ಕಂಪೇರ್ ಮಾಡಿ ತೋರಿಸ್ತೀವಿ. ನೀರು ಎಲ್ಲ ಖಾಲಿಯಾಗಿದೆ. ಡ್ಯಾಮಲ್ಲೂ ಐ ಥಿಂಕ್ ನೀರಿಲ್ಲ, ಸೊ ಇಲ್ಲಿ ನೀರು ಬಿಟ್ಟಿಲ್ಲ. ಫುಲ್ ಆದಾಗ ನೋಡಿ ಯಾವ ಥರ ಇದೆ. ಹಿಂದಿನ ವರ್ಷ ಹೋದಾಗ ತೆಗೆದಿದ್ದ ವೀಡಿಯೋ ಇದು ನೋಡಿ. ಹೊಳೆ ಎಷ್ಟು ಸಂಪೂರ್ಣವಾಗಿ ಫುಲ್ಲಾಗಿ ಹರಿಯುತ್ತಿದೆ. ವಾತಾವರಣ ನೋಡಬಹುದು ನೀವು, ಹನಿ ಹನಿಯಾಗಿ ಮಳೆ ಬೀಳ್ತಾ ಇದೆ. ಎಲ್ಲವೂ ಇದ್ದಾಗ ಎಲ್ಲರೂ ನೆಂಟರೆ, ಇಲ್ದಿದ್ದಾಗ ಎಲ್ಲರೂ ಅಪರಿಚಿತರೇ ಅಂದಂಗೆ. ಮಳೆ ಇಲ್ಲ, ಹೊಳೆಯಲ್ಲಿ ನೀರು ಇಲ್ಲ, ಜನನೂ ಇಲ್ಲ. ಈಗ ನಿಮಗೆ ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಟೆಂಟ್ ಹಾಕಿದ್ರು, ಜೋಳ ಮಾರ್ತಿದ್ರು, ಟೀ ಕಾಫಿ ತಿಂಡಿ ಕೊಡ್ತಿದ್ರು, ಅವರು ಯಾರೂ ಇಲ್ಲ. ಸೊ ಎಲ್ಲವೂ ಇದ್ದಾಗ ಎಲ್ಲರೂ ನೆಂಟರೆ, ಯಾರು ಇಲ್ದಿದ್ದಾಗ ಎಲ್ಲರೂ ಅಪರಿಚಿತರೇ. ಸೊ ನೋಡಿ, ಇದು ಸ್ಟಾಲ್ಸ್ ಹೊರಗಡೆ ಇತ್ತು ಲಾಸ್ಟ್ ಇಯರು. ಇಲ್ಲೆಲ್ಲ ನಿಮಗೆ ಜೋಳ, ತಿಂಡಿ, ಬ್ರೇಕ್ಫಾಸ್ಟು, ಬಜ್ಜಿ ಎಲ್ಲ ಮಾಡಿಕೊಡ್ತಿದ್ರು, ಟೀ ಕಾಫಿ ಎಲ್ಲ ಇರ್ತಿತ್ತು. ಸೊ ಈಗ ಅಲ್ಲಿ ಏನೂ ಇಲ್ಲ. ಮಾನ್ಸೂನ್ ರೈನಿ ಸೀಸನ್ನಲ್ಲಿ ಇಲ್ಲೆಲ್ಲ ಶಾಪ್ ಇರ್ತವೆ. ಮೆಕ್ಕೆಜೋಳ ನಿಮಗೆ, ಬ್ರೇಕ್ಫಾಸ್ಟು, ಚಿತ್ರಾನ್ನ, ಅವಲಕ್ಕಿ, ಮಂಡಕ್ಕಿ ಎಲ್ಲ ಸಿಗುತ್ತೆ. ಇಲ್ಲೆಲ್ಲ ಪಾರ್ಕಿಂಗ್ ಇರುತ್ತೆ, ಪಾರ್ಕಿಂಗ್ ಚಾರ್ಜಸ್ ತೊಗೊತಾರೆ. ಇವತ್ತೆಲ್ಲ ನೋಡಿ ಏನೇನೂ ಇಲ್ಲ, ಎಲ್ಲ ಖಾಲಿ ಖಾಲಿ, ಇನ್ಕ್ಲೂಡಿಂಗ್ ಇಲ್ಲಿ ಏನು ಫಾಲ್ಸ್ ಇದೆಯಲ್ಲ ನಿಪ್ಲಿ ಫಾಲ್ಸು, ಅದನ್ನು ಖಾಲಿ ಖಾಲಿ. ಸೊ ಈಗ ಒನ್ ಅವರ್ಗೆ ಹೋಗ್ತಾ ಇದ್ದೀವಿ. ಸೊ ವಾತಾವರಣ ಮಂಕಾದರೇನು, ಮನಸ್ಸು ಮಂಕಾಗದಿರಲಿ ಅಂತ ಹೇಳಿಕೊಂಡು ನಾವು ಈಗ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡೋಣ. ಬನ್ನಿ ಈಗ ಜೋಗ್ ಫಾಲ್ಸಿಗೆ ಹೋಗೋಣ.